ನೋಡ್ರಿ ಅಲ್ಲಿ ನೋಡ್ರಿ ಯಾವ ರೀತಿ ಚಲ್ಲಾಟ ಆಡ್ತಾ ಇದ್ದಾರಂತ ಗಂಡಾಗ್ಲಿ ಹೆಣ್ಣಾಗ್ಲಿ ಸ್ವಲ್ಪ ಅದು ಜೀವದ ಭಯನೇ ಇಲ್ಲ ಅಲ್ಲೊಬ್ಬನು ಈಗ ತಾನೇ ಜಾರಿ ಬಿದ್ದು ಕಾಲು ಮುರ್ಕೊಂಡಿದ್ದಾನೆ ಇವ್ರ ಗತಿ ಏನೋ ಏನೋ ಅಭಿಮಾನಿ ಕನ್ನಡಿಗರೇ ಸ್ವಾಭಿಮಾನಿ ಕನ್ನಡಿಗರೇ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ರೇಂಜ್ನಲ್ಲಿದ್ದೀನಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲೊಂದು ಫಾಲ್ಸ್ ಇದೆ ಹೌದು ಅದನ್ನು ಇಲ್ಲಿ ಇರಪ್ಪು ಫಾಲ್ಸ್ ಅಂತ ಕರೀತಾರೆ ಇವತ್ತು ನಾನು ನಿಮಗೆ ಈ ಜಾಗದ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಇದು ಮಡಿಕೇರಿಯಿಂದ ಸುಮಾರು ಒಂದು 80 ಕಿಲೋಮೀಟ್ರ್ ದೂರಿದೆ ಅದೇ ಥರ ಗೋಣಿಕೊಪ್ಪದಿಂದ 30 ಕಿಲೋಮೀಟ್ರು ಆಮೇಲೆ ಸುಮಾರು ಒಂದು 25 ಕಿಲೋಮೀಟ್ರ್ ದೂರದಿಂದ ಇದು ನಾಗರಹೊಳೆ ಇದೆ ಇಲ್ಲಿ ಇಲ್ಲಿ ಬಂದ ತಕ್ಷಣ ನಿಮಗೆ ಪಾರ್ಕಿಂಗ್ ಲಾಟ್ ಕೂಡ ಇದೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಅಲ್ಲಿ ನೋಡಿ ಕಾಣ್ತಾ ಇದೆ ಇಲ್ಲಿ ಬಂದ ತಕ್ಷಣ ನಿಮಗೆ ಇಲ್ಲಿ ಸಾಕಷ್ಟು ತಿಂಡಿ ತಿನ್ನೋಕ್ಕೆ ಕ್ಯಾಂಟೀನ್ಗಳು ಕೂಡ ಇದೆ ಗಿಫ್ಟ್ ಶಾಪ್ಸ್ ಇದೆ ಇಲ್ಲೇ ಇದು ಟಿಕೆಟ್ ಕೌಂಟರ್ ಇರೋದು ಪ್ರತಿಯೊಬ್ಬರಿಗೂ 50 ರೂಪಾಯಿ ಮಕ್ಕಳಿಗೆ ಕಡಿಮೆ ಇದೆ ಸ್ವಲ್ಪ ಒಂದು 20 ರೂಪಾಯಿನ ಇದೆ ಪಾರ್ಕಿಂಗು ಫೀಸು ಕೂಡ ಇಲ್ಲೇ ತೊಗೊಂಡ್ಬಿಡ್ತಾರೆ 30 ರೂಪಾಯಿ ಫೀಸ್ ಆಗುತ್ತೆ ಜೊತೆಗೆ ನಿಮ್ಗೆ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಪ್ಲಾಸ್ಟಿಕ್ಕನ್ನು ಇಲ್ಲಿ ಅಲೋ ಮಾಡೋಂಗಿಲ್ಲ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಕೇಳಿದಾಗ ಅವ್ರು ಹೇಳಿದರು ಇಲ್ಲಿಂದ ಕನಿಷ್ಠ ಪಕ್ಷ 1 ಕಿಲೋಮೀಟ್ರಷ್ಟು ನಾವು ನಡೀಬೇಕು ಇಲ್ಲಿ ಇಲ್ಲೆಲ್ಲ ನೋಡಿ ವೈಲ್ಡ್ ಎನಿಮಲ್ಸು ಹಾವುಗಳೆಲ್ಲ ಇದೆ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ತುಂಬ ಕಡೆ ಬೋರ್ಡ್ಗಳನ್ನ ಕೂಡ ಹಾಕಿದ್ದಾರೆ ಪ್ರಾಣಿಗಳು ಬರ್ತವೆ ಅಂದ್ಬಿಟ್ಟು ಇಲ್ಲಿಂದ 1 ಕಿಲೋಮೀಟ್ರ್ ನಾವೀಗ ಟ್ರೆಕ್ ಮಾಡಬೇಕು ಇಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ವೃದ್ಧರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಮೋಸ್ಟ್ಲಿ ಅಂಥ ಏನೋ ಹ್ಯಾವಿ ಟ್ರೆಕ್ ಏನು ಇರಲಿಕ್ಕಿಲ್ಲ ಬನ್ನಿ ನೋಡೋಣ ಎಷ್ಟು ದೂರ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ದೂರದಲ್ಲಿ ಅಲ್ಲೊಂದು ಬೋರ್ಡ್ ಕಾಣ್ತಾ ಇದೆಯಲ್ಲ ಅದೇ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಬರೆದಿದ್ದಾರೆ ನೋಡಿ ಇಲ್ಲಿ ಹುಲಿಗಳು ಕೂಡ ವಾಸಿಸ್ತವೆ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊಡಗನ್ನು ಕರ್ನಾಟಕದ ಅಥವಾ ದಕ್ಷಿಣದ ಕಾಶ್ಮೀರ ಅಂತಲೇ ಕರೀತಾರೆ ಇಲ್ಲಿ ನೀವು ನೋಡ್ತಾ ಇದ್ದರೆ ಎಲ್ಲಿ ನೋಡಿದರೂ ಹಸಿರು ಹಸಿರು ಇಲ್ಲಿ ಯಾವ್ಯಾವ ಥರ ಗಿಡಗಳಿವೆ ಯಾವ್ಯಾವ ಥರ ಪ್ರಾಣಿಗಳಿವೆ ಎಲ್ಲ ಕೂಡ ಬರೆದಿದ್ದಾರೆ ನೀವು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟೋ ಝರಿಗಳು ಬರ್ತಾ ಇದೆ ಇದೆಲ್ಲ ಬರ್ತಾ ಇರೋದು ಆ ವಾಟರ್ ಫಾಲ್ಸಿಂದನೇ ಅದೇ ಇರುಪ್ಪು ಫಾಲ್ಸಿಂದನೇ ಬರ್ತಿರೋದು ನಿಮ್ಗೆ ಗೊತ್ತಿರೋ ಹಾಗೆ ಕೊಡಗಿನಲ್ಲಿ ತುಂಬಾ ಚಿಕ್ಕ 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 ಚಿಕ್ಕಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ಫಾಲ್ಸ್ಗಳು ನೀವು ಎಲ್ಲಿ ಬೇಕಾದರೂ ನೋಡ್ಬೋದು ಈಗ ನೋಡಿ ಅಂಥದ್ದೇ ಒಂದು ಚಿಕ್ಕ ಫಾಲ್ಸ್ ಇದೆ ಅದ್ರ ಮೇಲೆ ಒಂದು ಚಿಕ್ಕ ಸೇತುವೆ ಕೂಡ ಕೊಟ್ಟಿದ್ದಾರೆ ಆರಾಮವಾಗಿ ನೀವು ಹತ್ತಿ ಅಲ್ಲಿಂದ ಜನ ಹೋಗ್ತಿದ್ದಾರಲ್ಲ ನೋಡಿ ಈಗ ನಾವು ಕೂಡ ಈ ಒಂದು ಬ್ರಿಡ್ಜ್ ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗೋಣ ನೋಡಿ ಅಕ್ಕಪಕ್ಕ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಆ ಜರಿಗಳು ಅಂದರೆ ಆ ನೀರು ಆ ಜಲಪಾತ ಬಂದಿರೋಂಥ ನೀರು ನಿಮಗಿಲ್ಲಿ ಸಿಗುತ್ತೆ ಇಲ್ಲಿ ಜನ ಇದನ್ನೇ ಎಂಜಾಯ್ ಮಾಡೋಕ್ಕೆ ಬರೋದು ಎಲ್ಲ ಸಮಯದಲ್ಲೂ ಇದ್ದೇ ಇರುತ್ತೆ ನೀರು ಬಟ್ ಮಳೆಗಾಲದಲ್ಲಿ ಇಲ್ಲಿ ತುಂಬಾ ಇರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಈ ದಾರಿ ಉದ್ದಕ್ಕೂ ನೋಡಿ ಇಲ್ಲೆಲ್ಲ ಅಲ್ಲಲ್ಲಿ ಮೆಟ್ಟಲುಗಳು ಕೂಡ ಮಾಡಿದ್ದಾರೆ ಅಂದರೆ ಜನರಿಗೆ ಹೋಗೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಇಲ್ಲಿ ನೋಡಿ ಅಲ್ಲಲ್ಲಿ ಬೋರ್ಡ್ಗಳನ್ನ ಕೂಡ ಹಾಕಿದ್ದಾರೆ ಇಲ್ಲಿ ಮಳೆಗಾಲದ ಸಮಯದಲ್ಲಿ ಯಾರೋ ಹೇಳಿದ್ರು ನನಗೆ ಮಳೆಗಾಲದ ಸಮಯದಲ್ಲಿ ಇಲ್ಲೇನಾಗುತ್ತೆ ಅಂದರೆ ಈ ಏನು ನಮಗೆ ಪಾತ್ ಮಾಡಿದಾರಲ್ಲ ಸಿಮೆಂಟ್ ಪಾತು ಅಂದರೆ ರೋಡು ಅಲ್ಲದ್ರ ಪಕ್ಕನೇ ನೀರು ಹರಿಯುತ್ತೆ ಅಂತ ಹೇಳಿದ್ದಾರೆ ಅಂದರೆ ಮಳೆಗಾಲದಲ್ಲಿ ಅಷ್ಟೊಂದು ಜಲಪಾತದಿಂದ ನೀರು ಹರ್ಕೊ ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಆವಾಗ ಇಲ್ಲಿ ಕೂತ್ಕೊಳ್ಳೋಕ್ಕೂ ನಿಮಗೆ ಟೈಮ್ ಇರೋದಿಲ್ಲ ಇಲ್ಲೆಲ್ಲ ಥರ ಪ್ರಾಣಿಗಳು ನೋಡಿ ಇಲ್ಲಿ ಬರೆದಿದ್ದಾರೆ ನೋಡಿ ಇಲ್ಲಿ ನಾಗರ ಹಾವು ಕೋಬ್ರಾ ಕಾಳಿಂಗ ಸರ್ಪ ಎಲ್ಲ ಥರದ ಹಾವುಗಳು ಅಲ್ಲಿ ನೋಡಿ ಬರೆದಿದ್ದಾರಲ್ಲ ಇದನ್ನು ಹೌದು ನೀವು ಎಲ್ಲ ಥರ ಹಾವುಗಳನ್ನ ಕಾಣ್ಬೋದು ಮೆಟ್ಲುಗಳು ತುಂಬ ಈಸಿಯಾಗಿದೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ವಯಸ್ಸವರಾಗಿರಲಿ ಚಿಕ್ಕ ಮಕ್ಕಳಂತರೂ ಜಿಗಿದಾಡ್ತಾ ಇಲ್ಲಿ ಹೋಗ್ತಾರೆ ನಾನು ನೋಡ್ತಾ ಇದ್ದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಆರಾಮವಾಗಿ ಬರೋ ಥರ ಬರಲಿ ಅಂತಲೇ ಇಲ್ಲಿ ಎಲ್ಲರಿಗೂ ಈ ಥರ ಮೆಟ್ಲುಗಳನ್ನ ಮಾಡಿದ್ದಾರೆ ಅಂದರೆ ದಾರಿ ಮಾಡಿದ್ದಾರೆ ನಾನು ಹಿಂದೆ ತುಂಬ ಸುಮಾರು ಟೈಮಿಂದ ಬಂದಾಗ ಇಲ್ಲಿ ಕೆಸರಾಗಿತ್ತು ಅಲ್ಲಿ ನೋಡಿ ಅಲ್ಲಿ ಬರೆದಿದ್ದಾರೆ ಯಾವ ಥರ ಪ್ರಾಣಿಗಳಿದೆ ಅಂದ್ಬಿಟ್ಟು ಸೊ ಇಲ್ಲಿ ಮುಂದೆ ಬಂದರೆ ನೀವು ಇಲ್ಲಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಅದು ಸರಿಯಾಗಿ ಕಾಣ್ತಾ ಇಲ್ಲ ಅಲ್ಲಿ ಮುಂದೆ ಬಂದರೆ ನಿಮಗೆ ಇಲ್ಲಿ ನೋಡಿ ಎಲ್ಲ ಥರ ಗಿಡಗಳನ್ನೂ ಕೂಡ ಕಾಣ್ಬೋದು ನೀವು ಎಲ್ಲ ಥರ ವನಸ್ಪತಿಗಳನ್ನು ಎಲ್ಲ ಥರ ಹರ್ಬ್ಸ್ಗಳನ್ನು ಕಾಣ್ಬೋದು ಇಲ್ಲೇ ನೀವು ರಾಮೇಶ್ವರ ದೇವಸ್ಥಾನ ಕೂಡ ಹೋಗ್ಬೋದು ಆ ಬೋರ್ಡ್ ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಮುಂದೆ ಬಂದರೆ ನೀವು ಇಲ್ಲಿ ಡ್ರೆಸ್ ಚೇಂಜ್ ಮಾಡೋ ಅಂಥ ಒಂದು ಕ್ಯಾಬಿನ್ ಥರ ಮಾಡಿದ್ದೀರಾ ಅಂದರೆ ಇಲ್ಲಿ ಮಹಿಳೆಯರು ಅಲ್ಲಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಅವರು ಡ್ರೆಸ್ಸನ್ನು ಚೇಂಜ್ ಮಾಡ್ಕೋಬೋದು ಮೇ ಬಿ ಗಂಡಸರಿಗೂ ಕೂಡ ಒಂದು ಕ್ಯಾಬಿನ್ ಇರ್ಬೋದು ಅಂದ್ಕೊಂಡಿದ್ದೀನಿ ಇನ್ನೇನು ಸ್ವಲ್ಪ ಸ್ವಲ್ಪ ಮೆಟ್ಲು ಮೇ ಬಿ ಇನ್ನೊಂದು 15-20 ಮೆಟ್ಲು ಈ ಕಡೆ ಒಂದು ದಾರಿ ಇದೆ ಈ ಕಡೆ ಲೆಫ್ಟಲ್ಲಿ ಒಂದು ದಾರಿ ಇದೆ ಇದು ಮೇಲಕ್ಕೆ ಕರ್ಕೊಂಡೋಗುತ್ತೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆಗಲೇ ನನಗೆ ಜುಳುಜುಳು ಸದ್ದು ಕೇಳ್ತಾ ಇದೆ ಜಲಪಾತದ್ದು ನೋಡಿದರೆ ನಿಮಗೆ ನಿಜಕ್ಕೂ ಒಂದು ಅದ್ಭುತವಾದಂತಹ ಜಲಪಾತ ನಿಜಕ್ಕೂ ಇಲ್ಲಿ ಬಂದಿದ್ದು ವರ್ತ್ ಅನಿಸುತ್ತೆ ಇಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲೇ ನೋಡಿ ಅಲ್ಲೇ ಇರೋದು
ಇಲ್ಲಿ ತುಂಬ ನ್ಯಾರೋ ದಾರಿ ಇದೆ ಅಂತ ಬರ್ತಿದ್ದಾರೆ, ಹುಷಾರಾಗಿ ಹೋಗಿ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು, ಇದ್ರ ಮೇಲೆ ಮರದ ಮೇಲೆ ಬಂದೇ ಬಿಡ್ತು. ಇರಪ್ಪು ಜಲಪಾತ ಇಲ್ಲಿಂದ ನಾವು ಇನ್ನು ಸ್ವಲ್ಪ ಒಂದು 15-20 ಮೆಟ್ರ್ಗಳನ್ನ ಹತ್ಕೊಂಡು ಹೋದರೆ ಹೋಗ್ಬೋದು. ಇಲ್ಲಿ ನೋಡಿ ಆಗಲೇ ನೀರು ಕೆಳಗೆ ಬರ್ತಾ ಇರೋದು ನೀವು ಇಲ್ಲಿ ಕಾಣ್ಬೋದು. ಈಗ ನಾವು ಅಲ್ಲಿ ಮೇಲ್ಗಡೆ ಹೋಗೋಣ, ನೋಡೋಣ ಅಲ್ಲಿಂದ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿಂದ ನೋಡೋಣ. ಗೆಳೆಯರೇ, ಈ ಜಲಪಾತ ದಕ್ಷಿಣದ ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ಎಡಭಾಗದಿಂದ ಹರಿಯುತ್ತೆ. ಲಕ್ಷ್ಮಣ ತೀರ್ಥ ಅಂತ ಕೂಡ ಇದನ್ನು ಕರೆಯುತ್ತಾರೆ. ಯಾಕಂದರೆ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ಈ ಸೀತೆಯನ್ನು ಹುಡುಕುತ್ತಾ ಈ ನದಿಯನ್ನು ದಾಟಿರುವ ಒಂದು ಇತಿಹಾಸ ಕೂಡ ಇದನ್ನು ಬರೆದಿದ್ದಾರೆ. ಈಗ ನಾವಲ್ಲಿ ಮೇಲೆ ಹತ್ತಿ ಮೇಲಿಂದ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಜಸ್ಟ್ ವೆಯ್ಟ್ ಮಾಡಿ. ಓಕೆ ರೈಟ್, ಈಗ ಮೇಲುಗಡೆ ಹೋಗೋಣ. ಇಲ್ಲಿ ನೋಡಿ ಅಲ್ಲಿ ಬರ್ತಿದ್ದಾರೆ ಎಲ್ಲ ಥರ ಯಾವ ಥರ ಪ್ರಾಣಿಗಳನ್ನು ನೀವು ಇಲ್ಲಿ ಸ್ಪಾಟ್ ಔಟ್ ಮಾಡ್ಬೋದು ಈ ಜಲಪಾತ ಹತ್ತಿರ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇದ್ದರೆ ನಿಮಗೆ ಇದು ನೋಡಿ, ಅಲ್ಲಿ ನೋಡಿ ಎಲ್ಲ ಹೆಣ್ಮಕ್ಳಾಗಲಿ ಅಲ್ಲೊಂದು ಪ್ಲಾಟ್ಫಾರ್ಮ್ ಕೂಡ ಇದೆ, ಹೆಣ್ಮಕ್ಳು ದೊಡ್ಡವರು ಎಲ್ಲರೂ ಇಲ್ಲಿ ಎಂಜಾಯ್ ಮಾಡ್ಬೋದು. ಅಲ್ಲಿ ಪ್ಲಾಟ್ಫಾರ್ಮ್ ಕೂಡ ಇದೆ ನಾನು ಹೇಳಿದಾಗೆ, ನೋಡಿ ಎಲ್ಲ ಥರ ಜನ ಇಲ್ಲಿ ಬರ್ಬೋದು. ಯಾಕಂದರೆ ಮೇ ಬಿ ಈಗ ಅಂಥ ಡೇಂಜರಸ್ ಟೈಮ್ ಅಲ್ಲ, ಯಾಕಂದರೆ ಮಳೆಗಾಲ ಅಲ್ಲ ಇದು, ಚಳಿಗಾಲ ಆಗಿದೆ, ಅಕ್ಟೋಬರ್ ಹತ್ತಿರ ಇರೋದ್ರಿಂದ ಅಂಥ ಏನು ನಿಮಗೆ ಡೇಂಜರ್ ಇಲ್ಲ, ಇಲ್ಲಿ ಯಾವ ಥರ ಜನ ಕೂಡ ಬರ್ಬೋದು. ಆದರೆ ಒಂದು ವಿಷಯ ಕೆಟ್ಟದ್ದೇನೆಂದರೆ ಇಲ್ಲಿ ತುಂಬ ಜನ ಚಲ್ಲಾಟ ಆಟಕ್ಕೆ ನೋಡ್ತಾರೆ, ಅತಿಯಾಗಿ ಆಡಕ್ಕೆ ಹೋಗ್ತಾರೆ, ಕಾಲು ಬಿದ್ದು ಒಬ್ಬ ಇತ್ತೀಚೆಗೆ ಈಗ ಜಸ್ಟ್ ತಾನೇ ಒಬ್ಬರು ಕಾಲು ಉರ್ಕೊಂಡು ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಅಂತ ಹೇಳ್ತಾ ಇದ್ರು. ಚಲ್ಲಾಟ ಆಡಿ ಆಟ ಆಡಿ ಜೊತೆಗೆ ಆದರೆ ನೀರಿನ ಜೊತೆ ಯಾವತ್ತೂ ಹುಷಾರಾಗಿರಬೇಕಂತ ನಾನೊಂದು ನಿಮ್ಮಲ್ಲಿ ಬೇಡ್ಕೊಳ್ಳೋ ಒಂದು ವಿಷಯ ಆಗಿದೆ. ಇಲ್ಲಿ ಆರಾಮಾಗಿ ಆಡ್ಬೋದು, ಆದರೆ ಅಷ್ಟೇ ಡೇಂಜರಸ್ ಕೂಡ ಇದೆ. ಬಟ್ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಸ್ನೇಹಿತರೆ. ಆದರೆ ಇಲ್ಲಿ ಬಂದು ನೀವು ಆರಾಮವಾಗಿ 1 ಅವರು 2 ಅವರು ಕಾಲ ಕಳಿಬೋದು. ಒಟ್ಟು ಇಲ್ಲಿ 2 ಪ್ರಪಾತಗಳಿದೆ. ಅತಿ ದೊಡ್ಡದಾದಂಥ ಪ್ರಪಾತ ಅಂದರೆ ಜಲಪಾತ ಇರೋದು 170 ಅಡಿ ಉದ್ದದಿಂದ ಬೀಳುತ್ತೆ, ಗೊತ್ತಾಯ್ತಲ್ಲ, 170 ಅಡಿಯಿಂದ ಬೀಳುತ್ತದೆ ಇಲ್ಲಿ. ಇದು ಹಸಿರು ಬೆಟ್ಟಗಳಿಂದ ಮಧ್ಯದಿಂದ ಬರೋದ್ರಿಂದ ಇದನ್ನು ತುಂಬ ಪವಿತ್ರವಾದಂಥ ನೀರನ್ನು ತಿಳ್ಕೊತಾರೆ. ಇದೇ ಕಾರಣ ಜನ ಇಲ್ಲಿ ರಾಮೇಶ್ವರ ದೇವಸ್ಥಾನಕ್ಕೆ ಬಂದುಬಿಟ್ಟು ಮೊದಲು ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗುವಂಥ ಪದ್ಧತಿ ಕೂಡ ಇದೆ. ಇದನ್ನು ಅತ್ಯಂತ ಪವಿತ್ರವಾದ ನೀರು ಅಥವಾ ಜಲಪಾತ ಅಂತಲೂ ಕರಿಬೋದು. ಶಿವರಾತ್ರಿಯ ಸಂದರ್ಭದಲ್ಲಂತೂ ಇಲ್ಲಿ ಜನ ಕಿಕ್ಕಿರಿ ತುಂಬಿರ್ತಾರೆ, ನೀರು ಹೆಚ್ಚು ಕಡಿಮೆ ಇರೋದಿಲ್ಲ ಆದರೂ ತುಂಬಿರುತ್ತಾರೆ. ಈ ಜಲಪಾತದ ಕೆಳಗಡೆ ಮುಂದೆ ಹೋದರೆ ನಿಮಗೆ ರಾಮೇಶ್ವರ ದೇವಸ್ಥಾನ ಇದೆ. ಪುರಾಣ ಪ್ರಕಾರ ಈ ದೇವಸ್ಥಾನವನ್ನು ಶಿವಲಿಂಗವನ್ನು ಸ್ವಯಂ ಶ್ರೀರಾಮ ಸ್ಥಾಪಿಸಿದ್ನು ಎಂದು ಹೇಳಲಾಗ್ತಾ ಇದೆ. ಶಿವರಾತ್ರಿಯ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ತುಂಬಾ ಜನ ಬರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ನೀವು ಹುಷಾರಾಗಿ ಬರಬೇಕು, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ತುಂಬಿಕೊಂಡಿರ್ತಾರೆ. ಈ ಜಲಪಾತ ಹೆಚ್ಚು ಕಡಿಮೆ ರಾಮಾಯಣ ಕಾಲದಿರೋದ್ರಿಂದ ಇದು ತುಂಬಾ ಪವಿತ್ರವಾಗಿದೆ. ನಿಜಕ್ಕೂ ಒಂದು ಹಾಫ್ ಡೇ ಬೇಕಾಗುತ್ತೆ ಇದನ್ನು ನೋಡೋಕ್ಕೆ. ನಾವು ಮುಗಿಸ್ಕೊಂಡೀಗ ವಾಪಸ್ಸು ಅಲ್ಲಿ ಟಿಕೆಟ್ ಕೌಂಟ್ರಿಗೆ ಹೋಗಬೇಕು. ನೀವು ಹೋಗುವಾಗ ಏನಾದರೂ ಪ್ಲಾಸ್ಟಿಕ್ ಬಾಟಲ್ನ ನೀರು ಬಾಟಲ್ನ ಎತ್ಕೊಂಡ್ಬಂದುಬಿಟ್ಟಿದ್ರೆ ವಾಪಸ್ ಕೊಡಬೇಕಾಗತ್ತೆ ನೀವಲ್ಲಿ, ಇಲ್ಲಾಂದರೆ ನಿಮಗೆ ಹಿಡಿತಾರೆ.